उग्रं वीरं महाविष्णुं ज्वलन्तं सर्वतोमुखं नरसिंहभीषणं भद्रं मृत्युमृत्योर्नमाम्यहम् श्रीगुरुभ्यो नमः हरिः ओं नारायणं सुरगुरोजगीकनाथं भक्तप्रियं सकललोकनमस्कृतं च त्रैगुण्यवर्जत विवमादमीश वन्दे ್ಯಂ ಅಬ್ರಭಂ ಭಂಗರೈತಮಂ ವಿಮಲಂ ತನಂದ ತೀರ್ಥಮುರಂ ಭಜೆ ತಾಪತ್ರಯಾಪ ಶ್ರೀ ಗುರುಭ್ಯೋ ನಮಃ ಬಿ ಹ್ಯಾಪಿ ಚಾನಲನ್ನು ವೀಕ್ಷಿಸುವ ನಮ್ಮ ಪ್ರೇಕ್ಷಕರಿಗೆ ಆತ್ಮೀಯವಾಗಿ ಶ್ರೀ ಗೋಪಾಲಕೃಷ್ಣಾಚಾರ್ಯ ಸ್ವಾಗತ ಧನಸ್ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ವ್ಯಾಪಾರ ವ್ಯವಹಾರಗಳು ಲಾಭ ನಷ್ಟಗಳು ಆರೋಗ್ಯದ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡೋಣ ಧನಸು ರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದ ಕೆಲಸಗಳು ನಡೆಯುವಂತಹ ಯೋಗ ಚೆನ್ನಾಗಿದೆ ಹಾಗಾಗಿ ಒಳ್ಳೆ ಧನಿಕರು ಆಗುವಂತಹ ಯೋಗ ದುಡ್ಡು ಕಾಸಲ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬದುಕ್ಬೋದು ಚೆನ್ನಾಗಿದೆ ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಹೊರ್ಡುತನ ಕಮ್ಮಿ ಮಾಡಬೇಕು ಯಾಕೆ ನಿಮ್ದೆಲ್ಲ ಸರಿಗಿದ್ದು ಸಹ ನಾನು ಸರಿಗಿದೆ ಅಂತೇಳಿ ಜ್ವರ ಮಾತಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಮಾತಿನಿಂದ ತೊಂದರೆಗಳಾಗುವ ಯೋಗ ಜಾಸ್ತಿ ಆಗುವ ಯೋಗ ಜಾಸ್ತಿ ಆಗಿದೆ ಆದ್ದರಿಂದ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ನೋಡಿ ಮಾತಾಡಿದ್ರು ಬಹಳ ಉತ್ತಮ ಆಗ್ತದೆ ಮತ್ತು ನೀವು ಇಳಿದಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲ ಬರ್ತದೆ ಯಾವುದೇ ಕೆಲಸ ಮಾಡೋಕ್ಕೋದ್ರೆ ನಿಮಗೆ ಅನುಕೂಲವಾಗಿ ಇರುವಂತಹ ವಾತಾವರಣ ಆಗ್ತಾ ಇದೆ ತೊಂದರೆ ಇಲ್ಲ ನಿಮ್ಮ ಮಕ್ಕಳಗಳಿಗೆ ಮದುವೆಗೆ ಸಂಬಂಧಪಟ್ಟದೇನ ವಿಚಾರ ಇದ್ದರೆ ಮನೆಯಲ್ಲಿ ಅದು ಸಹ ಅನುಕೂಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಈಗ ಮತ್ತು ಅನಿರೀಕ್ಷಿತವಾಗಿ ಧನಲಾಭಗಳಾಗುವಂತಹ ಯೋಗ ನೀವು ಕೊಟ್ಟಿರ್ತೀರಿ ಕೊಡೋಲ್ಲ ಸಕಾಲಕ್ಕೆ ಸೊ ಅದು ಆಕಸ್ಮಿಕ ಬರುವಂತಹ ಯೋಗ ಚೆನ್ನಾಗಿದೆ ಕೋರ್ಟು ವ್ಯವಹಾರಗಳಲ್ಲಿ ಕೆಲಸಗಳಲ್ಲಿ ಗೆಲ್ಲುವಂಥ ಯೋಗ ಚೆನ್ನಾಗಿದೆ ಹಾಗಾಗಿ ಅನಿರೀಕ್ಷಿತವಾದ ಲಾಭವನ್ನು ಲಾಭವನ್ನು ನೀವು ನೋಡ್ಬೋದು ವಿವಾಹ ಜೀವನ ಸ್ವಲ್ಪ ಸಾಧಾರಣವಾಗಿ ನಡ್ಕೊಂಡು ಹೋಗ್ತದೆ ಅದೇನು ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯು ಸಹ ನೀವು ನೋಡ್ಬೋದು ಮತ್ತು ಧನಸ್ರಾಸಿಯವರಿಗೆ ಮದುವೆಗೇನ ಸಂಬಂಧಪಟ್ಟ ವಿಚಾರವಾದರೆ ಈಗ ಒಳ್ಳೆಯ ವರ ವಧುವರ ಸಿಗುವಂಥ ಯೋಗ ಚೆನ್ನಾಗಿದೆ ಅನುಕೂಲ ಆಗ್ತದೆ ಸ್ವಲ್ಪ ರಾಹು ಶಾಂತಿಯನ್ನು ಮಾಡಿ ಮುಂದುವರೆದು ಬಿಡ್ರಿ ಭಾಳ ಚೆನ್ನಾಗಿ ವಿವಾಹಕ್ಕೆ ಅನುಕೂಲವಾಗುವಂಥ ವಾತಾವರಣ ಸೃಷ್ಟಿ ಆಗ್ತದೆ ಈ ತಿಂಗಳಲ್ಲಿ ಮತ್ತು ವಿಜ್ಞಾನಿಗಳಿಗೆ ಸೈನ್ಸಿಸ್ಟ್ಗಳಿಗೆ ಮತ್ತು ಟೀಚರ್ಸ್ಗಳಿಗೆ ಒಳ್ಳೆಯ ಕಾಲ ಒಳ್ಳೆ ಗುಡ್ ನೇಮ್ ಬರುವಂಥ ಕಾಲ ಸೈನ್ಸಿಸ್ಟರೆಲ್ಲ ಒಳ್ಳೊಳ್ಳೆ ವಿಚಾರವನ್ನು ಕಂಡುಹಿಡಿಯುವಂಥ ಯೋಗ ಉಪಾಧ್ಯಾಯಗಳು ಒಳ್ಳೆಯ ವಿದ್ಯಾ ವಿದ್ಯಾರ್ಥಿಗಳನ್ನು ರೆಡಿ ಮಾಡುವಂಥ ಕಾಲ ಮತ್ತು ವಿದ್ಯಾ ಉಪಾಧ್ಯಾಯರಿಗೆ ಒಳ್ಳೊಳ್ಳೆ ಕೆಲಸಗಳು ಪ್ರಗತಿಗಳು ನೌಕರಿ ಲಾಭ ಬಡ್ತಿ ಇವೆಲ್ಲ ಬರುವಂತಹ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಆರೋಗ್ಯದ ಸಂಬಂಧಪಟ್ಟಿದ್ದೆಂದರೆ ಏನಂದರೆ ಸ್ವಲ್ಪ ರಾಹು ಚೆನ್ನಾಗಿರೋದಿಲ್ಲ ಜಾತಕದಲ್ಲಿ ಹಾಗಾಗಿ ಸ್ವಲ್ಪ ರಾಹು ಸಂಬಂಧಪಟ್ಟಂತಹ ವಿಚಾರವನ್ನು ಸ್ವಲ್ಪ ಶಾಂತಿಯಾದ ಮಾಡಿಕೊಂಡ್ರೆ ಬಹಳ ಅನುಕೂಲವಾಗಿ ಅನುಕೂಲವಾಗ್ತದೆ ನಿಮ್ಮ ಜೀವನದಲ್ಲಿ ಹಾಗೂ ಸ್ವಲ್ಪ ರಾಹು ಸಂಬಂಧಪಟ್ಟಿದ್ದೊಂದು ಸ್ವಲ್ಪ ಉದ್ದಿನ ಬೆಳೆ ದಾನ ಕೊಡ್ತಕ್ಕಂಥದ್ದು ಅಶ್ವಥ್ ನಾರಾಯಣ ದೇವರ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಶೇಷದೇವರಿಗೆ ಹಾಲಭಿಷೇಕ ಮಾಡುವಂಥದ್ದು ಈ ಶೇಷದೇವರಿಗೆ ಹಾಲ ಅಭಿಷೇಕ ಮಾಡಿಬಿಟ್ರೆ ಬಹಳ ಉತ್ತಮ ಫಲ ನಿಮಗೆ ಯಾವಾಗಲೂ ಕಾರಣ ಏನಪ್ಪ ರಾಹು ಚೆನ್ನಾಗಿಲ್ಲೇ ರಾಹು ಚೆನ್ನಾಗಿಲ್ಲ ಅಂದಾಗ ಮೊದಲು ಹೋಗಿ ಶೇಷರಿಗೆ ಅಭಿಷೇಕ ಮಾಡಿ ಆ ಹಾಲನ್ನು ಸ್ವೀಕಾರ ಮಾಡೋದರಿಂದ ನಿಮಗೆ ಆರೋಗ್ಯದಲ್ಲಿ ಬಹಳ ಅಭಿವೃದ್ಧಿ ಆಗ್ತದೆ ಮತ್ತು ನೀವು ಹೇಳುವಂಥ ಮಾತು ನಡೀತದೆ ಮತ್ತು ಜ್ಞಾನ ಅಭಿವೃದ್ಧಿ ಆಗ್ತದೆ ಶೇಷದೇವರು ವಿಶೇಷ ಅನುಗ್ರಹ ಮಾಡಿಕೊಡ್ತಾರೆ ಹಾಗಾಗಿ ಧನಸಾಸಿಯವರು ಈ ಮಾತಿಂಗಳನ್ನು ಆದಷ್ಟು ಸುಖವಾಗಿ ಕಾಲ ಕಳಿಬೋದು ಯಾವ ತೊಂದರೆಯೂ ಇಲ್ಲ ಆಗು ಹೋಗುಗಳ ಬಗ್ಗೆ ನಿಮ್ಮ ಅಭಿವೃದ್ಧಿಗಾಗಿ ನೀವು ಯಾವಾಗಲೂ ಬಿ ಹ್ಯಾಪಿ ಗೋಲ್ಡ್ ಚಾನಲನ್ನು ವೀಕ್ಷಿಸ್ತೀರಿ ಮತ್ತು ಹರಸುತ್ತೀರಿ ಬೆಳೆಸುತ್ತೀರಿ ಎಲ್ಲರಿಗೂ ಶೇರ್ ಮಾಡ್ತಾಯಿರಿ ನಮಸ್ಕಾರ